ನಾವು 11 ಜನ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಇದ್ದವು, ಬಿಜೆಪಿಯವರು ಬಂದಿದ್ರು, ಯಾವುದೇ ಪಕ್ಷ ಭೇದ ಇರಲಾರದೆ ಅವರೆಲ್ಲರೂ ಕೂಡ ನನಗೆ ಇನಾನಿಮಸ್ ಲೇಖ ಮಾಡಿದ್ದಾರೆ. ತಾವು ಹೇಳದಂಗೆ ಬ್ಯಾಂಕ್ ಕಷ್ಟದ ಪರಿಸ್ಥಿತಿ ಇರೋದ್ರಿಂದ ಅವರು ಎಲ್ಲರೂ ಕೂಡ ಬಂದು ಸಹಕಾರ ಮಾಡಿದ್ದಾರೆ, ಸಹಕಾರ ಮಾಡಿ ಅಭಿನಂದಿಸಿ ಈ ಮೀಟಿಂಗ್ನಲ್ಲಿ ಹೊರಹೋಗಿದ್ದಾರೆ. ಯಾವ ಖಂಡಿತ ಮುಂದೆ ಈ ಬ್ಯಾಂಕಿನಲ್ಲಿ ಯಾವುದೇ ರೀತಿಯಿಂದ ಪಕ್ಷ ರಾಜಕಾರಣ ಮಾಡದೆ ನಾವು ನಿಷ್ಪಕ್ಷಪಾತವಾಗಿ ನಾವು ರೈತರ ಹಿತದೃಷ್ಟಿ ಇಟ್ಟುಕೊಂಡು ಬ್ಯಾಂಕಿನ ಇಂಟ್ರೆಸ್ಟ್ ಸೇಫ್ ಗಾರ್ಡ್ ಮಾಡಿಕೊಂಡು ನನಗೇನು ಎರಡನೇ ಅವಧಿಗೆ ಅವಕಾಶ ಸಿಕ್ಕದ ಅಧ್ಯಕ್ಷ ಆಗೋದು ಖಂಡಿತ. ನನಗಿದೊಂದು ನಮ್ಮ ಪಕ್ಷದ ನಾಯಕರು ನಮ್ಮ ಎಲ್ಲ ನಿರ್ದೇಶಕರು ನನಗೊಂದು ಅವಕಾಶ ಕೊಟ್ಟಿದ್ದಾರೆ, ನಿನ್ನ ಅನುಭವ ಮತ್ತು ನಿಂದು ಏನು ಪ್ರಯತ್ನ ಮಾಡಿದ್ದೆ ಅದನ್ನ ಇಲ್ಲಿ ಬ್ಯಾಂಕಿನ ಸಲುವಾಗಿ ಮಾಡ ಅಂತ ಹೇಳಿ ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಖಂಡಿತ ನಾನು ಆ ಜವಾಬ್ದಾರಿಯನ್ನು ನಾನು ನಿಭಾಯಿಸ್ತೇನೆ. ಒಂದು ರೈತರು ಸಾಲ ಮನ್ನಾ ಆಗ್ತದೆ ಅಂತ ಹೇಳಿ ಸಾಲ ಕಟ್ತಾರೆ ಸರ್, ಒಂದೇನಾದ್ರೆ ಸಾಲ ಮನ್ನಾ ಆಗ್ತದೆ ಅಂತ ಸಾಲ ಕಟ್ಟೋದಲ್ಲ, ಸಾಲ ಮನ್ನಾ ಆಗ್ತದೆ ಅಂತ ಸಾಲ ಕಟ್ಟೋದು ಬಿಡ್ತಾರೆ, ಅದು ಓಡಿ ಆಗ್ಬಿಡ್ತದೆ. 0% ಇಂಟ್ರೆಸ್ಟ್ ಅಂತ ಸಾಲ ಕೊಟ್ಟಿದ್ದು 14% ಆಗ್ತದೆ, ಅವ್ರು ಬಿಟ್ಕೋದಂಗ 50,000 ತಗೊಂಡು 1 ಲಕ್ಷ, 1.5 ಲಕ್ಷ, 2 ಲಕ್ಷ. ಹೀಗಾಗಿ ನಮ್ ಬ್ಯಾಂಕಿಗೂ ತೊಂದರೆ, ಅವ್ರಿಗೂ ತೊಂದರೆ. ಅದಕ್ಕೆ ನಾವು ಖಂಡಿತ ಈ ಸಲ ಯಾರು ಯಾವ ಅವಧಿ ಇರ್ತದ ಆ ಅವಧಿಯಲ್ಲೇ ವಾಪಸ್ ಕೊಡಬೇಕು. ಕೊಡದೇ ಇದ್ರೆ ಅವ್ರು ಸುಸ್ತಿ ಆದ್ರೆ ಖಂಡಿತ ಶಿಸ್ತಿನ ಕ್ರಮ ಮತ್ತು ಕಾನೂನಾತ್ಮಕ ಕ್ರಮಗಳನ್ನು ಕಠಿಣವಾಗಿ ತಗೋಬೇಕಾಗ್ತದೆ, ಅನಿವಾರ್ಯ ಅದ. ಬ್ಯಾಂಕ್ ಉಳಿಬೇಕು, ಏನಾದ್ರು ಸರಿಯಾಗಿ ದಾರಿ ಮೇಲಿರಬೇಕು, ಆರ್ಥಿಕ ಸ್ಥಿತಿ ಸರಿಯಾಗಿ ಕಟ್ಟುನಿಟ್ಟು ನಡಿಬೇಕಾದ್ರೆ ನಮ್ಮ ಏನ್ ಜವಾಬ್ದಾರಿ, ಬ್ಯಾಂಕಿನ ನೀತಿ ನಿಯಮಗಳು ಏನಾದ ಆ ನಿಯಮದ ಪ್ರಕಾರ ನಡಿಬೇಕಾಗ್ತದೆ. ಸಾಲ ರೈತರ ಕಷ್ಟದಲ್ಲಿ ಇರೋದು, ತಾವ್ ಹೇಳದಂಗೆ ರೈತರ ಕಷ್ಟದಲ್ಲಿ ಇರೋದು, ಅವ್ರಿಗೆ ಸಹಾನುಭೂತಿ ಕೊಡೋದು, ಅವ್ರಿಗೆ ಪರಿಹಾರ ಕೊಡೋದು ಸರ್ಕಾರ ಇದೆ. ಸರ್ಕಾರದವ್ರು ಏನ್ ಬೇಕಾದ್ರೂ ಕೊಡ್ಲಾರಿ ರೈತರಿಗೆ. ನಾವು ರೈತರಿದ್ದೇವೆ, ರೈತರ ಮಕ್ಕಳಿದ್ದೇವೆ, ರೈತರ ಪ್ರತಿನಿಧಿ.